ಇನ್ನೊಂದು ಕಡೆ ಮಾಜಿ ಪ್ರಧಾನಿ ಎಚ್ಡಿಡಿ ಭೇಟಿಯಾಗಲಿರುವಂತ ತೆಲಂಗಾಣ ಸಿಎಂ ದೇವೇಗೌಡರ ಮನೆಗೆ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ ರಾವ್ ಭೇಟಿ ಕೊಡ್ತಾ ಇದ್ದಾರೆ ಮಧ್ಯಾಹ್ನ 12:15 ಕ್ಕೆ ಎಚ್ಡಿಡಿ ಭೇಟಿ ಮಾಡಲಿರುವಂತ ಸಿಎಂ ಕೆಸಿಆರ್ ಪದ್ಮನಾಭನಗರದಲ್ಲಿರುವಂತ ಮಾಜಿ ಪ್ರಧಾನಿ ಎಚ್ಡಿಡಿ ನಿವಾಸದಲ್ಲಿ ಭೇಟಿಯಾಗ್ತಾರೆ ನಾಯಕರ ಭೇಟಿಯ ವೇಳೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಯಾಕೆ ಈ ಭೇಟಿ ಅಂದ್ರೆ ಈಗಾಗಲೇ ಪ್ರಧಾನಮಂತ್ರಿಗಳು ಅಧಿಕಾರವನ್ನ ಸ್ವೀಕಾರ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬಂದು 8 ವರ್ಷಗಳು ಸಂದಿದಾವೆ ಇನ್ನು 2 ವರ್ಷಗಳು ಮಾತ್ರ ಬಾಕಿ ಇದೆ ಇನ್ನೊಂದು 2 ವರ್ಷದಲ್ಲಿ ಮತ್ತೊಮ್ಮೆ ಚುನಾವಣೆ ಎದುರಾಗುತ್ತೆ ರಾಷ್ಟ್ರದಲ್ಲಿ ಈಗಾಗಲೇ ವಿರೋಧ ಪಕ್ಷ ಅನ್ನುವಂತದ್ದು ಯಾವುದು ಇಲ್ಲ ಅದರಲ್ಲೂ ಕೂಡ ಬಿಜೆಪಿಗೆ ಟಕ್ಕರ್ ಕೊಡುವಂತ ವಿರೋಧ ಪಕ್ಷ ಯಾವುದು ಇಲ್ಲ ಹಾಗಾಗಿ ಇಡೀ ದೇಶದಲ್ಲಿ ಒಂದು ಹೊಸ ರಾಜಕೀಯ ವಿದ್ಯಮಾನಕ್ಕೆ ಸಾಕ್ಷಿ ಆಗ್ತಾ ಇದೆ ಥರ್ಡ್ ಫ್ರಂಟ್ ತೃತೀಯ ರಂಗದ ಬೆಳವಣಿಗೆಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ಮಮತಾ ಬ್ಯಾನರ್ಜಿ ಹಿಂದಿನಿಂದ ಕೂಡ ಹೇಳ್ತಾ ಇದ್ದರು ಒಂದು ಕಡೆ ಯುಪಿಎ ವನ್ನ ಈಗ ಕಾಂಗ್ರೆಸ್ ಲೀಡ್ ಮಾಡ್ತಾ ಇಲ್ಲ ನಾಯಕತ್ವವನ್ನ ವಹಿಸ್ತಾ ಇಲ್ಲ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಯುಪಿಎ ಅನ್ನ ಬಿಟ್ಟು ಹೊರಗಡೆ ಹೋಗಿದೆ ಕಾಂಗ್ರೆಸ್ ಏತರ ಯುಪಿಎ ಕೂಡ ಇದೆ ಅಂತ ಹೇಳಿ ಹೇಳ್ತಾ ಇದ್ದರು ಆದರೆ ಕಾಂಗ್ರೆಸ್ ಇಲ್ಲಿಯವರೆಗೆ ಅಧಿಕೃತವಾದ ವಿರೋಧ ಪಕ್ಷ ನಾವೇ ಆಗ್ತೀವಿ ಬಿಜೆಪಿ ಅನ್ನ ಸೋಲಿಸೋದಕ್ಕೆ ನಮ್ಮ ಕೈಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಮೊನ್ನೆ ರಾಜಸ್ಥಾನದಲ್ಲಿ ನಡೆದಂತ ಚಿಂತನ ಶಿಬಿರದಲ್ಲೂ ಕೂಡ ಒಂದಷ್ಟು ಈ ಪ್ರಾದೇಶಿಕ ಪಕ್ಷಗಳ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ಮಾತನಾಡಿದರು ಆ ಸಂದರ್ಭದಲ್ಲಿ ಇನ್ನೊಂದಷ್ಟು ಪ್ರಾದೇಶಿಕ ಪಕ್ಷಗಳು ರಾಹುಲ್ ಗಾಂಧಿ ಅವರ ಮಾತಿಗೆ ವಿರುದ್ಧವಾಗಿ ಮಾತನಾಡಿದರು ಕಾಂಗ್ರೆಸ್ ಈ ಹಿಂದಿನ ವಿರೋಧ ಪಕ್ಷವಾಗಿ ಉಳಿದಿಲ್ಲ 2019 ರ ಚುನಾವಣೆ 2014 ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವು ಗಮನಿಸಿದೀವಿ ಹಾಗಾಗಿ ಅದಕ್ಕೆ ವ್ಯತಿರಿಕ್ತವಾದಂತ ಮತ್ತೊಂದು ಗುಂಪನ್ನು ನಾವು ರಚಿಸಬೇಕಾಗುತ್ತೆ ಹಾಗಾಗಿ ತೃತೀಯ ರಂಗದ ಬೆಳವಣಿಗೆಗೋಸ್ಕರ ಕೆಸಿಆರ್ ಇವತ್ತು ದೇವೇಗೌಡರ ಹತ್ರ ಮಾತನಾಡುವಂತ ಸಾಧ್ಯತೆಯೂ ಕೂಡ ಇದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ಒಂದು ಕಡೆ ಬೆಂಗಳೂರಿನ ಜೆಪಿ ಭವನದಲ್ಲಿ ಗಂಗಾ ಪೂಜೆ ಆರಂಭ ಆಗಿದೆ ಒಂದು ಅದು ಇನ್ನೊಂದು ಕಡೆ ಕೆಸಿಆರ್ ಇವತ್ತು ದೇವೇಗೌಡರನ್ನ ಭೇಟಿ ಆಗ್ತಾರೆ ಅಂತ ಹೇಳಿ ಈ ಭೇಟಿಯ ಮಹತ್ವ ಏನು ಅಂತ ಮಂಜುನಾಥ್ ಏನು ರಾಜ್ಯದಲ್ಲಿ ಜೆಡಿಎಸ್ ಮುಂಬರುವ ಚುನಾವಣೆಯಲ್ಲಿ 123 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರಯತ್ನಗಳನ್ನ ನಡೆಸಿರುವಂತದ್ದು ಏನು ಕಳೆದ ತಿಂಗಳು ಅಂದ್ರೆ ಜನತಾ ಜಲಧಾರೆ ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿರುವಂತಹ ಜೆಡಿಎಸ್ ನಾಯಕರು ಇದೀಗ ಗಂಗಾ ಪೂಜೆ ಅಂದ್ರೆ ರಾಜ್ಯ ಈ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲಾ ನದಿಗಳಿಗೆ ತೆರಳಿ ಅಲ್ಲಿ ಏನು ನೀರನ್ನ ಸಂಗ್ರಹ ಮಾಡಿದ್ರು ಅದನ್ನ ಕಳಸದಲ್ಲಿಟ್ಟು ಒಂದು ಪೂಜೆ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತದ್ದು ಹೀಗಾಗಿ ಈಗ ಬೆಳಗ್ಗೆ 9 ಗಂಟೆಗೆ ಜೆಡಿಎಸ್ ಕಚೇರಿ ಏನಿದೆ ಬೆಂಗಳೂರಿನಲ್ಲಿ ಈ ಒಂದು ಕಚೇರಿ ಪೂಜಾ ಕೈಂಕರ್ಯಗಳು ಆರಂಭ ಆಗಿರುವಂತದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಕುಮಾರಸ್ವಾಮಿ ಅವರು ಜೊತೆಗೆ ಶಾಸಕರು ಪರಿಷತ್ ಸದಸ್ಯರು ಅರವು ನಾಯಕರು ಇರುವಂತದ್ದು ಈ ಒಂದು ಪೂಜೆ ಕಾರ್ಯಕ್ರಮ ಇವತ್ತು ಆರಂಭ ಆಗಿ ಏನು ಮುಂದಿನ ಚುನಾವಣೆ ಬರುತ್ತೆ ಆ ಚುನಾವಣೆಯವರೆಗೂ ಕೂಡ ಈ ಒಂದು ಪೂಜಾ ಕಾರ್ಯಕ್ರಮಗಳು ನಡೆಯುವಂತದ್ದು ಏನು ಜಲಧಾರೆ ಕಾರ್ಯಕ್ರಮ ಆರಂಭದಲ್ಲಿ ರಾಜ್ಯದ ಎಲ್ಲಾ ಒಂದು ನದಿಗಳಿಂದ ನೀರನ್ನ ಸಂಗ್ರಹ ಮಾಡಿದ್ರು ಆ ಕಳಸದಲ್ಲಿ ಇಟ್ಟು ಆ ನೀರನ್ನ ಕಳಸದಲ್ಲಿಟ್ಟು ಪೂಜೆ ಮಾಡಿ ಅದಕ್ಕೆ ಒಂದು ಗಂಗಾರತಿ ಏನು ಕಾರ್ಯಕ್ರಮ ಮಾಡಿದ್ರು ಅದನ್ನ ಮುಂದುವರಿಸುವ ಕಾರ್ಯಕ್ರಮ ಇದಾಗಿರುವಂತದ್ದು ಇನ್ನು ಇವತ್ತು ತೆಲಂಗಾಣ ಸಿಎಂ ಆಗಿರುವಂತ ಕೆಸಿಆರ್ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಭೇಟಿ ಮಾಡ್ತಾರೆ ಮಧ್ಯಾಹ್ನ 12:30 ಪದ್ಮನಾಭನಗರದಲ್ಲಿರುವಂತಹ ನಿವಾಸದಲ್ಲಿ ಭೇಟಿಯಾಗಿ ಸುಮಾರು 3 ಗಂಟೆಗಳ ಕಾಲ ಈ ಒಂದು ಭೇಟಿಯಾಗಿರುತ್ತೆ ಇಲ್ಲಿ ಪ್ರಮುಖವಾಗಿ 2023 ರಾಜ್ಯದ ಚುನಾವಣೆ ಜೊತೆಗೆ 2024 ಏನು ಲೋಕಸಭಾ ಚುನಾವಣೆ ಬರುತ್ತೆ ಆ ಚುನಾವಣೆಗೆ ತೃತೀಯ ರಂಗವನ್ನ ರೆಡಿ ಮಾಡಬೇಕು ಎಲ್ಲಾ ದೇಶದ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಒಗ್ಗಟ್ಟಾಗಿ ಈ ಒಂದು ಬೆಲೆ ಏರಿಕೆ ಆಗಿರ್ಬೋದು ಜೊತೆಗೆ ಕೇಂದ್ರ ಸರ್ಕಾರದ ಧೋರಣೆಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಫೇಸ್ ಮಾಡುವ ನಿಟ್ಟಿನಲ್ಲಿ ಏನು ತೃತೀಯ ರಂಗವನ್ನ ರಚನೆ ಮಾಡಿ ಅದನ್ನ ಮುನ್ನೆಲೆಗೆ ತರಬೇಕು ಆಗ ನಿಟ್ಟಿನಲ್ಲಿ ಈ ಒಂದು ಭೇಟಿ ಸಾಕಷ್ಟು ಮಹತ್ವವನ್ನು ಒಂದು ಕಡೆ ಕೆಸಿಆರ್ ಈ ಹಿಂದೆ ಶರದ್ ಪವಾರ್ ಅವರನ್ನ ಭೇಟಿ ಆಗ್ತಾರೆ ಮಮತಾ ಬ್ಯಾನರ್ಜಿ ಅವರನ್ನ ಭೇಟಿ ಆಗ್ತಾರೆ ಸ್ಟಾಲಿನ್ ಅವರನ್ನ ಭೇಟಿ ಆಗ್ತಾರೆ ಎಲ್ಲ ಒಂದು ಕಡೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಹುದ್ದೆ ಮೇಲೇನಾದ್ರೂ ಕೆಸಿಆರ್ ಕಣ್ಣಿಟ್ಟಿದ್ದಾರಾ ಹೇಗೆ ಅಂತ ಸದ್ಯಕ್ಕೆ ಈ ಒಂದು ಏನು ಪ್ರಧಾನಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರ ಇಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ದೇಶದಲ್ಲಿ ಏನು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕೂಡ ಅಸ್ತಿತ್ವವನ್ನು ಕಳೆದುಕೊಳ್ತಿದೆ ಆದ್ರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಅಧಿಕಾರದಲ್ಲಿ ಇರುವಂತದ್ದು ಹೀಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಹೋರಾಟವನ್ನು ಮಾಡಿ ಎಲ್ಲಾ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಬೆಲೆ ಏರಿಕೆ ನಿರಂತರವಾಗಿ ಆಗ್ತಿದೆ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಹೆಚ್ಚಾಗಿರುವಂತದ್ದು ಇದರಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಈ ನಿಟ್ಟಿನಲ್ಲಿ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಒಟ್ಟಾಗಿ ರಾಷ್ಟ್ರೀಯ ಪಕ್ಷಗಳನ್ನ ಎದುರಿಸಬೇಕು ಜೊತೆಗೆ ಪ್ರಾದೇಶಿಕ ಪಕ್ಷದ ಪಕ್ಷಗಳ ಮುಖ್ಯಸ್ಥರನ್ನೇ
ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಚರ್ಚೆಗಳು ಆರಂಭ ಆಗಿರುವಂತದ್ದು. ಹಾಗಾಗಿ ಈ ಒಂದು ಭೇಟಿ ಸಾಕಷ್ಟು ಕುತೂಹಲ ಜೊತೆಗೆ ಒಂದಷ್ಟು ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ವೇದಿಕೆ ಆಗುವಂತ ಸಾಧ್ಯತೆ ಇರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ಮಂಜುನಾಥ್.